ನಮಸ್ಕಾರ. ಇವತ್ತು ನಾನು ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ತಮ್ಮಲ್ಲಿ ಎಂದಿನಂತೆ ಮತ್ತೆ ಪ್ರಾರ್ಥನೆ, ದಯಮಾಡಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಈ ಮೆಚ್ಚುಗೆ ಮುಂದುವರಿಲಿ. ಶೇರ್ ಮಾಡಿ, ಸಂಬಂಧಪಟ್ಟವ್ರಿಗೆ ಯಾರು ಇಷ್ಟಪಡ್ತಾರೆ, ಯಾರಿಗೆ ತಿಳ್ಕೋಬೇಕು, ಕಾನೂನು ಜ್ಞಾನ ವೃದ್ಧಿ ಮಾಡ್ಕೋಬೇಕು ಅಂತಿರುತ್ತೆ ಅಂಥವ್ರಿಗೆ ಶೇರ್ ಮಾಡಿ, ಗೊತ್ತಾಯ್ತಾ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನನ್ನ ವಿಡಿಯೋಗಳು ನಿಮಗೆ ತಲುಪುತ್ತೆ. ಮತ್ತು ಅದರಿಂದ ನೀವು ಒಂದಷ್ಟು ಕಿಂಚಿತ್ತಾದರೂ ಕಾನೂನು ಬಗ್ಗೆ ನಿಮ್ಗೆ ಅರಿವು ಉಂಟಾದರೆ ಅದೇ ನನಗೆ ಸಂತೋಷದ ವಿಷಯ ಅನ್ನೋ ಮಾತನ್ನು ಹೇಳ್ತಾ ಇರ್ತೀನಿ. ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಪ್ಲೇಂಟಿಫಿಗೆ ಇರ್ತಕ್ಕಂಥ ಆಯ್ಕೆ, ಆಪ್ಷನ್ಸ್ ಅವೈಲಬಲ್ ಟು ಪ್ಲೇಂಟಿಫ್, ಏನೇನು ಆಯ್ಕೆ ಇದೆ, ಒಂದು ದಾವಾ ಹಾಕಿದರೆ ಆತ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಈ ಕೆಲವು ವಿಡಿಯೋಗಳನ್ನು ನಾನು ಏನು ಮಾಡ್ತೀನಿ, ಕೆಲವು ವಿಷಯ ಏನು ಆರಿಸ್ಕೊಡ್ತೀನಿ, ಅದೆಲ್ಲ ನನ್ನ ಅನುಭವದ ಆಧಾರದ ಮೇಲೆ ಆರಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ವ್ಯಕ್ತಿಗಳು ನನ್ನ ಹತ್ರ ಬಂದು ಮಾತ್ರ ಕ್ಲೈಂಟ್ಗಳು ಬಂದು ಮಾತಾಡೋದು, ಅವ್ರ ಸಮಸ್ಯೆಗಳು, ಅವರಿಗೆ ಯಾರೋ ಲಾಯರ್ ಏನೋ ಹೇಳಿದ್ದು, ಯಾರೋ ಅವರಿಗೆ ಪರಿಚಯದವ್ರು ಏನೋ ಹೇಳಿದ್ದು, ಅರೆಬರೆ ತಿಳಿದವರು, ಗೊತ್ತಾಯ್ತಾ. ಈ ತರಹದ ಒಂದು ಅರೆಜ್ಞಾನವನ್ನು ಯಾರೂ ಇಟ್ಕೋಬಾರ್ದು. ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ, ಅಟ್ಲೀಸ್ಟ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮೂಲಭೂತವಾಗಿ ತಿಳ್ಕೊಳ್ಬೇಕಾದಂಥ ವಿಷಯಗಳನ್ನು ತಿಳ್ಕೋಬೇಕು. ಆದ್ದರಿಂದ ಇವತ್ತಿನ ವಿಷಯ ಆರಿಸ್ಕೊಂಡಿದ್ದೀನಿ. ಆಯಿತಾ, ನಾನು ಮೊದಲು ನಿಮಗೆ ಹೇಳಿದ್ದೀನಿ, ಈ ದಾವಾ ಹಾಕ್ತೀವಿ ನಾವು, ಸಿವಿಲ್ ದಾವಾ ಅಂತ ಹೇಳ್ತೀವಿ, ಸಿವಿಲ್ ಸೂಟ್ ಅಂತೀವಿ. ಅವ್ರು ಕೇಸ್ ಹಾಕೋದನ್ನು ಸೂಯಿಂಗ್ ಅಂತ ಕರಿತೀವಿ, SUING. ಐ ಆಮ್ ಗೋಯಿಂಗ್ ಟು ಸೂ ಹಿಮ್ ಅಂತಾರೆ, ಗೊತ್ತಾಯ್ತಾ. SUE ಅದು ಸೂ, ಗೊತ್ತಾಯ್ತಾ. ಕೇಸ್ ಹಾಕ್ತಕ್ಕಂಥದ್ದು ಅಂತ ಅಂದರೆ ಸಿವಿಲ್ ಕೇಸ್ ಹಾಕ್ತಕ್ಕಂಥದ್ದಕ್ಕೆ ಅದು ಹೇಳ್ತೀವಿ, ಅಥವಾ ಲೀಗಲ್ ಆ್ಯಕ್ಷನ್ ಅಂತ ಹೇಳ್ತೀವಿ, ಸಿವಿಲ್ ಸೂಟ್ ಹಾಕ್ತಕ್ಕಂಥದ್ದು ಹೇಳ್ತೀವಿ. ಇದೆಲ್ಲ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮನ್ನು ನಾವು ಪ್ಲೇಂಟಿಫ್ ಅಂತ ಕರ್ಕೊಳ್ತೀವಿ, ಕರೆಯಲಾಗುತ್ತೆ ಕಾನೂನು ಅಡಿಯಲ್ಲಿ, ವಾದಿ ಅಂತ ಕನ್ನಡದಲ್ಲಿ ಕರಿತೀವಿ. ನಾವೊಬ್ಬರೇ ದಾವಾ ಹಾಕ್ಬೋದು, ಅಥವಾ ನಮ್ಮ ಜೊತೆ ಇನ್ನಿಬ್ಬರು ಮೂರು ಜನ, ಅದು ಎಷ್ಟು ಜನ ಬೇಕೋ ಅಷ್ಟು ಜನ ಸೇರಿಸ್ಕೋಬೋದು. ಎಷ್ಟು ಜನ ಸೇರಿದ್ರೆ ಒಂದು ಎರಡು ಮೂರು ನಾಲ್ಕು ಇದು ನಂಬರ್ಗಳಾಗುತ್ತೆ. ಯಾರ ಮೇಲೆ ಹಾಕಬೇಕು ಕೇಸು, ಪ್ರತಿವಾದಿ ಮೇಲೆ ಹಾಕ್ಬೋದು, ಒಬ್ಬ ಪ್ರತಿವಾದಿ ಇರ್ಬೋದು, ಅಥವಾ ನಾಲ್ಕೈದು ಜನ ಪ್ರತಿವಾದಿ ಇರ್ಬೋದು ಅಂತ ಹೇಳಿದ್ದೀನಿ. ಆಯಿತಾ, ಒಂದು ಕೇಸ್ ಹಾಕಿದ್ರೆ ಏನಾಗುತ್ತೆ, ಕೇಸ್ ಹಾಕಿ ನಿಮ್ಮದೇನೋ ಒಂದು ಪ್ರೇಯರ್ ಕೇಳಿ ಪಾರ್ಟಿಷನ್ಗೆ ಹಾಕ್ಬೋದು, ಕಾಂಟ್ರ್ಯಾಕ್ಟ್ ಜಾರಿ ಮಾಡಿ ಅಂತ ಹಾಕ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಕಾಂಟ್ರ್ಯಾಕ್ಟು, ಇಂಜಂಕ್ಷನ್ ಕೊಡಿ ಅಂತ ಹಾಕ್ಬೋದು, ಗೊತ್ತಾಯ್ತಾ. ಮತ್ತು ಈ ಡಿಕ್ಲೇರ್ ಮಾಡಿ ನಾ ಆಸ್ತಿಗೆ ನಾನೇ ಮಾಲೀಕ ಅಂತ ಹೇಳಿ ಹಾಕ್ಬೋದು, ಅಥವಾ ಇಷ್ಟು ಹಣ ಅವರಿಂದ ಬರಬೇಕು, ನಂಗೆ ವಸೂಲು ಮಾಡಿಕೊಡಿ ಅಂತ ಹಾಕ್ಬೋದು. ಏನೇ ಹಾಕಿದರೂ ಅದಕ್ಕೊಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಮೂಲಕ CPCL ಏನು ಹೇಳಿದೀವೋ ಆ ಥರ ವಿವಿಧ ಹಂತಗಳನ್ನು ದಾಟಿ ಜಡ್ಜ್ಮೆಂಟ್ ತಲುಪುತ್ತೆ. ನಿಮಗೆ ಗೊತ್ತಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ ಪ್ರತಿವಾದಿ, ಆನಂತರದಲ್ಲಿ ಇಬ್ಬರದು ಎವಿಡೆನ್ಸ್ ರೆಕಾರ್ಡ್ ಆಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ, ಜಡ್ಜ್ಮೆಂಟ್ ಆಗುತ್ತೆ, ಗೊತ್ತಾಯ್ತಾ. ಇದು ಜಡ್ಜ್ಮೆಂಟ್ ಆಗಿ ನಮ್ಮ ಪರವಾಗಾದರೆ ಸುಮ್ಮನಿರ್ತೀವಿ, ಎದುರುಗಡೆ ಅವ್ರ ಪರವಾಗಾದರೆ ನಾವು ಅಪೀಲ್ ಹಾಕ್ತೀವಿ ಮೇಲ್ಗಡೆ ಕೋರ್ಟ್ಗೆ, ಗೊತ್ತಾಯ್ತಾ. ಇದು ಮೊದಲ ಆಪ್ಷನ್ನು ಒಬ್ಬ ವಾದಿಗಿರ್ತಕ್ಕಂಥದ್ದು, ಆಯಿತಾ. ಇನ್ನು ಎರಡನೇ ಆಪ್ಷನ್ ಅಂದರೆ, ನೀವು ದಾವಾದಲ್ಲಿ ಯಾವುದೇ ಹಂತದಲ್ಲಿ ಜಡ್ಜ್ಮೆಂಟ್ ಆಗಕ್ಕಿಂತ ಮೊದಲು ನೀವು ಮತ್ತು ಎದುರುಗಡೆ ಪಾರ್ಟಿ ಅಂದರೆ ಪ್ರತಿವಾದಿಗಳು ವಾದಿಗಳು, ಅಥವಾ ವಾದಿ ಅಥವಾ ಪ್ರತಿವಾದಿ, ಗೊತ್ತಾಯ್ತಾ, ನೀವೇನಾದರೂ ರಾಜಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ, ಗೊತ್ತಾಯ್ತಾ, ನಿಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ನೀವು ರಾಜಿ ಮಾಡ್ಕೋಬೋದು. ಒಂದು ಆರ್ಡರ್ 23 ಒಂದು ಅಪ್ಲಿಕೇಶನ್ ಹಾಕಿ ಯಾವ್ಯಾವ ವಿಷಯಗಳ ಬಗ್ಗೆ ಏನೇ ದಾವಾ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ದಾವಾಗೆ ಸಂಬಂಧಪಟ್ಟಂತೆ ಏನೇನು ನೀವು ಒಪ್ಕೊಳ್ತೀರಾ ಅಥವಾ ಏನೇನು ಮಾಡ್ತೀನಿ ಅಂತ ಅಲ್ಲಿ ಪ್ರಾಮಿಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಕಾಂಪ್ರಮೈಸ್ ಮಾಡ್ಕೋಬೋದು, ರಾಜಿ ಅಂತ ಹೇಳ್ತೀವಿ. ಅದರ ಪ್ರಕಾರ ನೀವು ರಾಜಿ ಏನು ಮಾಡ್ಕೊಂಡಿರ್ತೀರಾ, ಅರ್ಜಿ ಹಾಕಿರ್ತೀರಾ, ಅರ್ಜಿಯನ್ನು ಕೋರ್ಟ್ ಅಲೋ ಮಾಡುತ್ತೆ, ಆ ಪ್ರಕಾರವಾಗಿ ಡಿಗ್ರಿ ಆಗುತ್ತೆ. ಅದಕ್ಕೆ ಜಡ್ಜ್ಮೆಂಟಿನ ಮಹತ್ವ ಮತ್ತು ಬೆಲೆ ಬರುತ್ತೆ, ಆಯಿತಾ. ಇದೆರಡನೇ ಆಪ್ಷನ್ ನಿಮ್ಮ ಮುಂದಿರ್ತಕ್ಕಂಥದ್ದು. ಮೂರನೇ ಆಪ್ಷನ್ನು, ನೀವು ದಾವಾ ಹಾಕ್ತಾಗ ನಿಮಗೊಂದು ದಾವಾ ಹಾಕುವಂಥ ನಿಮಗೆ ಹಕ್ಕಿದೆ ಅಂದರೆ ಅದು ವಿಡ್ರಾ ಮಾಡುವಂಥ ಹಕ್ಕು ಇರುತ್ತೆ ಅಲ್ವಾ, ಖಂಡಿತ ಇರಲೇಬೇಕು. ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದೇ ಇರುತ್ತೆ, ಒಂದಲ್ಲಿ ಒಂದು ಇಂಡಿಪೆಂಡೆಂಟ್ ಲೀಗಲ್ ಸಿಸ್ಟಮ್ ಇರಬೇಕಾದ್ರೆ ನಮ್ಮಲ್ಲಿ ಅದಿದೆ. ಆದ್ದರಿಂದ ನೀವು ಹಾಕಿದಾಗ ದಾವಾನ, ಆ ದಾವಾದ ಯಾವುದೇ ಹಂತದಲ್ಲಿ ಅಂದರೆ ಜಡ್ಜ್ಮೆಂಟ್ ಆಗಿಂತ ಮೊದಲು ಆ ದಾವಾನ ವಿಡ್ರಾ ಮಾಡ್ಕೋಬೋದು, ವಾಪಸ್ ತೊಗೋಬೋದು ನೀವು. ಆದರೆ ವಾಪಸ್ ತೊಗೋಬೇಕಾದ್ರೆ ಎರಡೂ ತರಹದ ವಿಡ್ರಾಲ್ ಇದೆ. ಒಂದು, ನೀವು ಸುಮ್ಮನೆ ಒಂದು ಮೆಮೊ ಹಾಕಿ ಈ ದಾವಾನ ವಜಾ ಮಾಡಿ ನಂಗೆ ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೋದು, ವಜಾ ಮಾಡಿ ಅಂತ, ಆಯಿತಾ, ವಜಾ ಮಾಡ್ತಾರೆ ಕೋರ್ಟ್ನವರು. ಈಗ ಇನ್ನೊಂದು ಸಂದರ್ಭ ವಿಡ್ರಾ ಮಾಡೋದು ಅಂದರೆ, ನೀವೀಗ ಒಂದು ದಾವಾ ಹಾಕಿದ್ದೀರಾ, ಗೊತ್ತಾಯ್ತಾ, ಅದೇ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ನೀವು ಇನ್ನೊಂದು ದಾವಾ ಹಾಕಬೇಕು.
ಈಗ ಉದಾಹರಣೆಗೆ ನೀವೊಂದು ಇಂಜೆಕ್ಷನ್ ದ್ರವ ಹಾಕಿದ್ದೀರ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ವ್ಯಾಜ್ಯ ಕಾರಣ ದಿನಾಂಕವನ್ನು ಹೇಳಿ ಎದುರುಗಡೆ ಅವ್ರು ತೊಂದರೆ ಕೊಟ್ಟರು ನಮಗೆ ಅಂಥೇಳಿ ದಾವ ಹಾಕಿರ್ತೀರ. ಅದನ್ನು ಮುಂದುವರ್ಸೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಗೊತ್ತಾಯ್ತಾ? ನಿಮಗೆ ಅದ್ರ ಲೀಗಲ್ ಅಡ್ವೈಸ್ ಸಿಗುತ್ತೆ ಕೊನೆಗೆ. ನಂತರದಲ್ಲಿ ಒಂದು ಡಿಕ್ಲರೇಷನ್ ಸೂಟ್ ಹಾಕಿದರೆ ಭಾಳ ಒಳ್ಳೆಯದು ಅಂತ. ಆವಾಗ ನೀವೇನು ಮಾಡಬೇಕಾಗತ್ತೆ, ಒಂದು ಮೆಮೋ ಹಾಕಿ ಕೋರ್ಟಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ನಾನು ಇನ್ನೊಂದು ಇದೇ ವ್ಯಾಜ್ಯ ಕಾರಣದ ಆಧಾರದ ಮೇಲೆ ಡಿಕ್ಲರೇಷನ್ ದಾವ ಹಾಕ್ತಾ ಇದ್ದೀನಿ, ಆ ಕಾರಣದಿಂದ ಆ ಷರತ್ತಿನ ಮೇಲೆಗೆ ಆ ಒಂದು ಸ್ವತಂತ್ರವನ್ನು ಹೊಂದಿ ಈ ಒಂದು ದಾವಾನ ವಿತ್ಡ್ರಾ ಮಾಡ್ತಾ ಇದ್ದೀನಿ, ಪರ್ಮಿಷನ್ ಕೊಡಿ ಅಂತ ಕೇಳ್ಬೋದು. ಗೊತ್ತಾಯ್ತಾ? ಆಗ ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಅಲ್ಲಿ ಏನು ಹಿಂದಿನ ವ್ಯಾಜ್ಯ ಕಾರಣ ಹೇಳಿರ್ತೀರ ಅದರ ಆಧಾರದ ಮೇಲೆ ತಾವು ಮತ್ತೊಂದು ದಾವ ಹಾಕ್ಬೋದು. ಅಲ್ಲಿ ಅದೇ ವ್ಯಾಜ್ಯ ಕಾರಣ ಅದೇ ದಿನಾಂಕವನ್ನು ಹೇಳ್ತಾ ನೀವು ಅವರು ನಿಮ್ಮ ಮಾಲೀಕತ್ವವನ್ನು ನಿರಾಕರಿಸಿದ್ದಾರೆ, ಆದ್ದರಿಂದ ನೀವು ಡಿಕ್ಲರೇಷನ್ ನಾನು ಮಾಲೀಕ ಅಂತ ಡಿಕ್ಲೇರ್ ಮಾಡಿ ಕಾನ್ಸಿಕ್ವೆನ್ಷಿಯಲ್ಲಿ ಆಗಿ ತತ್ಪರಿಣಾಮವಾಗಿ ಇಂಜೆಕ್ಷನ್ ಕೊಡಿ ಅಂತ ಕೇಳ್ಬೋದು. ಇದೆರಡು ಸಂದರ್ಭ ಇದೆ. ಆದರೆ ಈ ಥರ ಯಾವುದೇ ಸಂದರ್ಭದಲ್ಲಿ ವಿತ್ಡ್ರಾ ಮಾಡ್ಕೋಬೇಕಾದ್ರೆ ಕೋರ್ಟಿಗೆ ಒಂದು ಪವರ್ ಇರುತ್ತೆ, ಎದುರುಗಡೆ ಪಾರ್ಟಿಗಳು ಅಂದರೆ ಪ್ರತಿವಾದಿಗಳಿಗೂ ಇರುತ್ತೆ. ಪ್ರತಿವಾದಿಗಳು ಲಾಯರ್ ಇಟ್ಕೊಂಡು ಕೋರ್ಟಲ್ಲಿ ಯಾಕೆ ಬಂದಿರ್ತಾರೆ ಹೇಳಿ? ಅವ್ರ ವಿರುದ್ಧ ನೀವು ದಾವ ಹಾಕಿರ್ತಾರೆ ಯಾವುದೋ ಕಾರಣಕ್ಕೆ, ಆಗ ಬಂದಿರ್ತಾರೆ ಅವರು. ನಿಮಗೆ ವಿತ್ಡ್ರಾ ಮಾಡಿಕೊಂಡ್ರೆ ಅವರು ಲಾಯರ್ ಇಟ್ಕೊಂಡು ಅವ್ರ ಫೀಸೆಲ್ಲ ಕೊಟ್ಟು ಅವ್ರ ಸಮಯ ವ್ಯರ್ಥ ಮಾಡಿಕೊಂಡು ಬಂದಿರ್ತಾರೆ ಕೋರ್ಟಿಗೆ, ಕರೆಕ್ಟಾ? ಹೌದು. ಆದ್ದರಿಂದ ಕೋರ್ಟ್ ಏನು ಮಾಡ್ಬೋದು, ಎದುರುಗಡೆಯವರು ಕೇಳ್ತಾರೆ ಸ್ವಾಮಿ ಕಾಸ್ಟ್ ಹಾಕ್ಬೋದು, ವಿಧಾನ ಕಾರಣ ದಾವ ಹಾಕ್ಬಿಟ್ಟು ವಿತ್ಡ್ರಾ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಆಗಿದೆ ಅಂತ. ಆಗ ಕೋರ್ಟು ಸೂಕ್ತವಂತ ಒಂದು ದಂಡವನ್ನು, ಅದನ್ನು ಕಾಸ್ಟ್ ಅಂತೇನು ಹೇಳ್ತೀವಿ, ಅದನ್ನು ಹಾಕಿ ನಮಗೆ ದಾವಾನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತೊಂದು ಸಂದರ್ಭ ವಿತ್ಡ್ರಾ ಮಾಡ್ತಕ್ಕಂಥದ್ದು ಬೇರೆ ಸಂದರ್ಭ ಇದೆ. ಈಗೇನಾಗುತ್ತೆ, ನಿಮಗೆ ಈ ಥರ ಮೆಮೋ ಹಾಕೋದಕ್ಕೆ ಇಷ್ಟ ಇಲ್ಲ, ಅದಾಗಿ ಹಾಗೇ ಒಂದಿನ ಹೋಗ್ಬಿಡಲಿ ಅಂತ, ಆವಾಗ ಏನು ಮಾಡಬೇಕಾಗತ್ತೆ, ನೀವು ಕೋರ್ಟಿಗೆ ಹೋಗೋದೇ ಬೇಕಾಗಿಲ್ಲ. ಕೇಸ್ ಕರೀತಾರೆ, ನಿಮ್ಗೆ ಯಾರೂ ಹೋಗಲ್ಲ, ಹೋಗಬಾರ್ದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರೆ ಅವರು ಹೋಗಲ್ಲ, ನೀವು ಹೋಗಲ್ಲ, ಹಾಗೆ 2-3-4 ಹಿಯರಿಂಗ್ ಆಗುತ್ತೆ. ಒಂದು ತಾರೀಕಿನಲ್ಲಿ ಕೋರ್ಟ್ನವ್ರು ಏನು ಮಾಡ್ತಾರೆ, ಇದು ಸೂಟ್ ಇಸ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಅಂತ, ಅಥವಾ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಅಂತ ಮಾಡ್ತಾರೆ, ಡಿಸ್ಮಿಸ್ ಮಾಡಿಬಿಡ್ತಾರೆ. ಇದು ಬಹಳ ದಿವಸದಿಂದ ಬರ್ತಾ ಇಲ್ಲ, ವಾದಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ, ಆದ್ದರಿಂದ ವಾದಿಗೆ ಆಸಕ್ತಿ ಇಲ್ಲ ಅಂಥೇಳಿ ಈ ದಾವೆಯನ್ನು ವಜಾ ಮಾಡಲಾಗಿದೆ ಅಂತಲೂ ಹೇಳ್ಬೋದು. ವಜಾ ಮಾಡ್ತಾರೆ. ಇದು ಮತ್ತೊಂದು ಸಂದರ್ಭ, ಈ ಪ್ಲೇಂಟಿಫಿಗೆ ಇರ್ತಕ್ಕಂಥ ಒಂದು ಆಪ್ಷನ್ನು. ನಿಮಗೆಲ್ಲ ಗೊತ್ತಿದೆ, ಈ ಪ್ಲೇಂಟಿಫ್ ಮುಂದೆ ಏನಾಗ್ತಾರೆ, ಡಿಕ್ರಿ ಆದರೆ ಡಿಕ್ರಿ ಹೋಲ್ಡರ್ ಆಗ್ತಾರೆ. ಆಗಿರ್ತಕ್ಕಂಥ ಆಪ್ಷನ್ ಏನಪ್ಪ ಅಂದರೆ, ಇದು ಎಕ್ಸಿಕ್ಯೂಟಬಲ್ ಡಿಕ್ರಿ ಆದರೆ, ಜಾರಿಗೆ ತರಬಹುದಾದ ಒಂದು ಡಿಕ್ರಿ ಅಂತಾದರೆ ನೀವು ಪಡ್ಕೊಂಡಿರೋದು, ಆಗ ನೀವು ಪ್ರತಿವಾದಿಗಳ ಮೇಲೆ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ನು ಅಮಲು ಜಾರಿ ಹಾಕ್ಬಿಟ್ಟು ಆ ಒಂದು ಏನೇನು ಕೆಲಸ, ದುಡ್ಡು ವಸೂಲು ಮಾಡೋದು ಅಥವಾ ಆಸ್ತಿನ ಪಡ್ಕೊಳ್ಳೋದು, ಏನಾದರೂ ಈ ಥರದ ಒಂದು ಕಾಂಟ್ರಾಕ್ಟ್ ನೇಮ್ ಪರವಾಗಿ ಎಕ್ಸಿಕ್ಯೂಟ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು, ಈ ಥರದ್ದನ್ನೆಲ್ಲ ಮಾಡ್ಬೋದು. ಡಿಗ್ರಿ ಯಾವ ಥರ ಇರುತ್ತೋ ಆ ಥರ, ಆದರೆ ಎಕ್ಸಿಕ್ಯೂಟಬಲ್ ಡಿಗ್ರಿ ಆಗಿರಬೇಕು, ಜಾರಿಗೆ ತರಬಹುದಾದ ಡಿಗ್ರಿ ಆಗಿರಬೇಕಾಗುತ್ತೆ. ಗೊತ್ತಾಯ್ತಾ? ಇದು ಒಂದು ಅವಕಾಶ ಇದೆ. ಈ ಒಂದು ಅವಕಾಶದ ಸ್ಥಿತಿಯನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ. ಈ ತರಹ ದಾವ ನಡೆಸಬೇಕಾಗಿರ್ತಕ್ಕಂಥ ಮತ್ತೊಂದು ಆಪ್ಷನ್ ನಿಮಗೆ ಅಂದರೆ, ನೀವು ಇಷ್ಟಪಟ್ಟ ವಕೀಲರನ್ನ, ಅಡ್ವೊಕೇಟ್ನ ನಿಮ್ಮ ಕೇಸಿಗೆ ನಿಮ್ಮ ಪರವಾಗಿ ಅಪೀರಾದಕ್ಕೆ ನೇಮಿಸ್ಕೊಳ್ತಕ್ಕಂಥದ್ದು. ಗೊತ್ತಾಯ್ತಾ? ನೇಮಿಸ್ಕೋಬಹುದು, ಆ ಒಂದು ಹಕ್ಕು ನಿಮಗಿದ್ದೇ ಇದೆ. ಆದರೆ ನೇಮಿಸ್ಕೊಂಡ ವಕೀಲರು ನಿಮ್ಮ ಪರವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಅಥವಾ ಯಾವುದೇ ರೀತಿಯ ನಿರಾಸಕ್ತಿ ತೋರಿಸಿದರೆ, ಆಗ ನೀವು ಆ ಲಾಯರ್ನ ಬದಲಾವಣೆ ಮಾಡಿಕೊಂಡು ಬೇರೆ ಅಡ್ವೊಕೇಟ್ನ ನೀವು ಎಂಗೇಜ್ ಮಾಡಿಕೊಂಡು ಕೇಸ್ ನಡೆಸ್ಬೋದಾಗುತ್ತೆ. ಇದೂ ಕೂಡ ನೀವು ದಾವಾ ನಡೆಸ್ತಾ ವಾದಿಯಾಗಿ ನಿಮಗಿರ್ತಕ್ಕಂಥ ಒಂದು ಹಕ್ಕು ಅಥವಾ ಆಯ್ಕೆ. ಮತ್ತು ಜನರಲ್ ಆಗಿ ಈ ಬಗ್ಗೆ ನಾನು ಹೇಳ್ತಕ್ಕಂಥ ವಿಷಯ ಅಂದರೆ, ಬಹಳಷ್ಟು ಸಲ ಗಾಳಿ ಮಾತ್ರ ನಂಬಿಡ್ತೀವಿ ನಾವು. ನಮ್ಮ ಬಹಳ ಸಾರ್ವಜನಿಕರು ಪಾಪ ಏನೂ ಗೊತ್ತಿರಲ್ಲ, ಕಾನೂನು ಜ್ಞಾನ ಇರಲ್ಲ. ಈ ತರಹದ ಮೂಲಭೂತ ವಿಷಯಗಳ ಕುರಿತು ತಮ್ಮಲ್ಲಿ ಒಂದು ಅರಿವು ಮೂಡಿಸುವ ಉದ್ದೇಶದಿಂದ ನಾನು ನೀವು ವಾದಿಯಾಗಿ ಕೋರ್ಟಿಗೆ ಹೋದರೆ ಏನೇನು ನಿಮ್ಮ ಹಕ್ಕುಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಈ ಹಕ್ಕುಗಳಿದೆ, ಈ ಹಕ್ಕುಗಳು ಒಂದು ನಮಗೆ ಕಾನೂನು ಪ್ರಕಾರ, ಈ ಪ್ರೊಸೀಜರಲ್ ಕಾನೂನು ಇರ್ಬೋದು ಅಥವಾ ಸಬ್ಸ್ಟಾಂಟಿವ್ ಕಾನೂನು, ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾನೂನು ಅಂತೀವಲ್ಲ ಅದು ಸಬ್ಸ್ಟಾಂಟಿವ್ ಕಾನೂನು. ನಮಗೇನೋ ಒಂದು ಹಕ್ಕು ಕೊಡುತ್ತೆ, ನಮ್ಮ ಹಕ್ಕಿನ ಬಗ್ಗೆ ತಿಳಿಸುತ್ತೆ, ಸಬ್ಸ್ಟಾಂಟಿವ್ ಕಾನೂನು. ಪ್ರೊಸೀಜರಲ್ ಅಂದರೆ ಈ ಪ್ರಕ್ರಿಯೆ, ಪ್ರೊಸೀಜರ್ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಕಾನೂನು, CPC CRPC ಥರ. ಗೊತ್ತಾಯ್ತಾ? ಈ ಮೂಲಕ ನಮಗೆ ಬಹಳಷ್ಟು ಅವಕಾಶಗಳು, ಹಕ್ಕುಗಳು, ಆಯ್ಕೆಗಳು ನಮ್ಮ ಮುಂದೆ ಇರುತ್ತೆ. ನಾವು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿಕೊಂಡು ಆ ಪ್ರಕಾರವಾಗಿ ನಮ್ಮ ಕೇಸನ್ನು
ನಡೆಸ್ಕೊಂಡು ಬೇಕಾದ ಫಲಿತಾಂಶವನ್ನು ಪಡಿಬೋದು ಅಥವಾ ಬೇಕಾದಂಥ ತೀರ್ಪನ್ನು ಪಡಿಬೋದು. ತೀರ್ಪು ನಮಗೆ ಸಿಗದು ನಮ್ಮ ಪರವಾಗಿ ತೀರ್ಪು ತೆರೆದು ಹೋದರೆ ನಮ್ಗೆ ಚೆನ್ನಾಗಿದೆ ಕೇಸು, ಸಿಗದು ಹೋದರೆ ಇರಲಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಕಾದ ಅಪೀಲ್ ಹಾಕ್ಬೋದು, ಅದು ಕೂಡ ಅವಕಾಶ. ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ನೀವು. ಇದು ನಾನು ನಿಮಗೆ ಮೂಲಭೂತವಾಗಿ ಎಲ್ಲವನ್ನೂ ಹೇಳಕ್ಕೆ ಹೋಗಿಲ್ಲ, ನಾನು ಬಹಳ ಮೂಲಭೂತವಾಗಿ ಒಬ್ಬ ವಾದಿ ಕೇಸನ್ನು ಹಾಕಿದರೆ ಆತನಿಗಿರ್ತಕ್ಕಂಥ ಆಯ್ಕೆಗಳು ಹಕ್ಕುಗಳ ಬಗ್ಗೆ ಇವತ್ತು ತಿಳಿಸಿದ್ದೀನಿ. ಇಷ್ಟು ಮಾತನ್ನು ನಿಮ್ಮ ಮುಂದೆ ಮಂಡಿಸುತ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.